ನಾಳೆ ಅಭಿಮಾನದ ಅಪ್ಪುಗೆ ಕರ್ನಾಟಕ ರತ್ನ ಕಿರೀಟ ಸಿಗ್ತಾ ಇದೆ. ಮರಣೋತ್ತರ ಪುರಸ್ಕಾರವನ್ನು ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ವಿಧಾನಸೌಧದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುನೀತ್ಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನು ನೀಡಲಾಗುತ್ತೆ. ಕಾರ್ಯಕ್ರಮಕ್ಕೆ ರಜನೀಕಾಂತ್ ಜೂನಿಯರ್ ಎನ್ಟಿಆರ್ ಕೂಡ ಬರ್ತಾ ಇದ್ದಾರೆ. ಇನ್ನು ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇರುವಂತಹ ಹಿನ್ನೆಲೆ ಕಾರ್ಯಕ್ರಮಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ವಿಧಾನಸೌಧ ಸುತ್ತಮುತ್ತ ಬಿಗಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿರುವಂಥದ್ದು. ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಮುಕ್ತ ಆಹ್ವಾನವನ್ನು ಕೂಡ ನೀಡಿದ ಸಿಎಂ. ಕೇಂದ್ರ ವಿಭಾಗ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. 7 ಎಸಿಪಿ 16 ಇನ್ಸ್ಪೆಕ್ಟರ್ 25 ಪಿಎಸ್ಐ 300 ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 6 ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ಮರಣೋತ್ತರ ಪುರಸ್ಕಾರವನ್ನು ಕೊಡುವುದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಾಳೆ ವಿಧಾನಸೌಧದಲ್ಲಿ ನಡೆಯುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುನೀತ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪುರಸ್ಕಾರವನ್ನು ನೀಡಲಾಗುತ್ತೆ. ಇನ್ನು ರಜನೀಕಾಂತ್ ಅವರಾಗಿರಬಹುದು, ಜೂನಿಯರ್ ಎನ್ಟಿಆರ್ ಆಗಿರಬಹುದು, ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆಹ್ವಾನ ಕೂಡ ಸಿಕ್ಕಿದೆ. ಹೀಗಾಗಿ ನಾಳೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಲಾಗಿರುವಂಥದ್ದು. ಹೆಚ್ಚುವರಿಯಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 6 ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಭದ್ರತೆಯನ್ನು ಒದಗಿಸುವಂತಹ ಸಲುವಾಗಿ. ಪುನೀತ್ ಅವರಿಗೆ ಎಷ್ಟೇ ಗೌರವ ಸಿಕ್ತು ಅಂತ ಹೇಳಿದ್ರು ಕೂಡ ಅಭಿಮಾನಿಗಳೆಲ್ಲ ಮನಸ್ಸಿನಲ್ಲಿ ಇರುವಂತಹ ಗೌರವ ಯಾವತ್ತೂ ಕಮ್ಮಿ ಆಗೋದಿಲ್ಲ, ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಅವರನ್ನ ಕಳೆದುಕೊಂಡು 1 ವರ್ಷ ಆಗಿದೆ. ಹಾಗಿದ್ದು ಕೂಡ ಅವರ ಮೇಲಿರುವಂತಹ ಪ್ರೀತಿ ಕಿಂಚಿತ್ತು ಕೂಡ ಕಡಿಮೆಯಾಗಿಲ್ಲ. ಅವರ 1 ವರ್ಷದ ಪುಣ್ಯಸ್ಮರಣೆಯನ್ನು ನಿನ್ನೆ ಏನು ಆಚರಣೆ ಮಾಡಲಾಯಿತು. ಫ್ಯಾಮಿಲಿ ಎಷ್ಟರ ಮಟ್ಟಿಗೆ ದುಃಖದಿಂದ ಆ ಒಂದು ನೆನಪುಗಳನ್ನು ಮೆಲುಕು ಹಾಕುವಂತಹ ಪ್ರಯತ್ನ ಪಟ್ಟಿತು, ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು. ಅಭಿಮಾನಿಗಳಿಗೆ ಊಟ ಹಾಕೋದಾಗಿರಬಹುದು, 75 ಕಟೌಟ್ಗಳನ್ನು ನಿಲ್ಲಿಸೋದಾಗಿರ್ಬೋದು, ಈ ರೀತಿ ವಿನೂತನ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ರು. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕರ್ನಾಟಕ ರತ್ನ ಪುರಸ್ಕಾರವನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಬೇಕು, ಆ ಒಂದು ಗೌರವ ಪುರಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ನಿರ್ಧರಿಸಿರುವುದರಿಂದ ನಾಳೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಪುರಸ್ಕಾರವನ್ನು ನೀಡಲಾಗುತ್ತೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಅನ್ನುವಂತಹ ಕಿರೀಟವನ್ನು ಕೊಡಲಾಗುತ್ತೆ.